ಕರೆದವ್ರಿಗೆ ಬೇಜಾರಾಗಬಾರ್ದು ನಿಮಗೆ ಶ್ರಮ ಆಗಿಲ್ಲದೆ ಇರ್ಬೋದು ಕರೆದವ್ರು ಬೇಜಾರು ಮಾಡ್ಕೊಳ್ತಾರೆ ಏನು ಜಂಬರಿ ಪಾಪ ಹಾರ್ತಾ ಇದ್ದಾನಲ್ಲ ಅಂತ ಕರೆದ್ರೆ ಹಾಗೆ ಹೋಗ್ಬಿಡೋದ ಸ್ವಲ್ಪ ಈ ಕಡೆ ತಿರುಗು ಕೂಡ ನೋಡಲಿಲ್ಲ ಎಟ್ ಜಂಬ ಅಂತ ಅಂದ್ಕೊಳ್ಬಾರ್ದು ಹನುಮಂತ ಏನು ಮಾಡಿದ್ರು ಗೊತ್ತಾ ಆಶ್ಲಿಷ್ಯ ಪರ್ವತವರಂ ಆ ಪರ್ವತವನ್ನು ಒಂದು ಕೈಯಲ್ಲಿ ತಬ್ಬಿಕೊಂಡು ಹಾರದ್ರಂತೆ ಇದೊಳ ಎರಡು ಕಥೆ ಒಂದು ನೀನೇನು ನನ್ನನ್ನು ವಿಶ್ರಾಂತಿಗಾಕಿ ಆಹ್ವಾನ ಮಾಡಿದ್ದೀಯ ನನಗೆ ಸಂತೋಷ ಆಯ್ತಪ್ಪ ಕರೆದಿಯಲ್ಲ ಅಲ್ಲ ಸಂತೋಷ ಅಲ್ಲ ಹೇಗೆ ವ್ಯಕ್ತಪಡಿಸಿದ್ರು ಆಲಿಂಗನ ಮಾಡಿಕೊಂಡು ಇನ್ನೊಂದು ಕಥೆ ಏನು ಗೊತ್ತಾ ನಮ್ಮಲ್ಲಿ ಒಂದು ಗಾದೆ ಮುಳುಗೋವನಿಗೆ ಕಂಕಳಲ್ಲೊಂದು ಭಾರ ಅಂತ ಒಬ್ಬ ನೀರಿನ ಒಳಗೆ ಇಷ್ಟು ಮುಳುಗಿರ್ತಾನೆ ಅವನ ಕೈಯಲ್ಲಿ ನಮ್ಮದೊಂದು ಭಾರವಾದ ಸೂಟ್ ಒಂದು ನಿಮಿಷ ಹಿಡ್ಕೊ ಈ ಸೂಟ್ಕೇಸ್ ಹಿಡ್ಕೊ ಅಂದರೆ ಅವನೇನಂತಾನ ಅಯ್ಯೋ ನಾನೇ ಮುಳುಗ್ತಾ ಇದ್ದೀನಿ ಇನ್ನೊಂದು ಭಾರ ಕೊಡ್ತೀಯ ಅಂತ ಆದರೆ ಎಷ್ಟೇ ಭಾರ ಇದ್ದರೂ ಮುಳುಗದ ವ್ಯಕ್ತಿ ಹನುಮಂತ ದೇವರು ನಿಮ್ಮದು ಏನೇ ಭಾರ ಇದ್ದರೂ ಹನುಮಂತ ದೇವರ ಮೇಲೆ ಹಾಕಿ ಹನುಮಂತ ದೇವರು ಆ ಭಾರವನ್ನು ಹಿಡಿದು ಅವರು ದಾಟಿ ನಮ್ಮನ್ನು ಸಮುದ್ರದಿಂದ ದಾಟಿಸ್ತಾರೆ ನೋಡಿ ಜಗತ್ತಿನಲ್ಲಿ ಈ ರೀತಿ ವಸ್ತುಗಳು ನೀರಿನಲ್ಲಿ ಒಂದು ಎಲೆ ಹಾಕಿದ್ರೆ ಅದು ತೇಲತ್ತೆ ನೋ ಪ್ರಾಬ್ಲಮ್ ತೇಲುತ್ತೆ ಆ ಎಲೆ ಮೇಲೆ ಒಂದು ಕಲ್ಲಿಟ್ಟರೆ ಎಲೆನೂ ಮುಳುಗತ್ತೆ ಕಲ್ಲನ್ನು ಮುಳುಗಿಸತ್ತೆ ಕಲ್ಲು ತಾನು ತೇಲಲ್ಲ ತನ್ನ ಆಶ್ರಯಕ್ಕೆ ಬಂದವ್ರನ್ನು ತೇಲ್ಸಲ್ಲ ಇದು ಎರಡನೇ ವಸ್ತು ಇನ್ನೊಂದು ವಸ್ತು ಇದೆ ತಾನೂ ಮುಳುಗಲ್ಲ ತನ್ನಲ್ಲಿ ಕೂತೋರು ತೇಲ್ಸತ್ತೆ ಯಾವುದದು ದೋಣಿ ಅದು ಮುಳುಗಲ್ಲ ಅದ್ರ ಒಳಕು ದೇವರು ನಮ್ಮ ನಿಮ್ಮ ಪಾಲಿನ ಸಂಸಾರ ಸಾಗರವನ್ನು ದಾಟಿಸುವ ದೋಣಿ ಅದಕ್ಕೆ ಅವರ ಪಾದ ಗಟ್ಟಿ ಹಿಡಿಬೇಕು ಯಾರು ಅವರನ್ನು ಆಶ್ರಯ ಮಾಡ್ತಾರೆ ನಮ್ದು ಎಷ್ಟೇ ಭಾರ ಇದ್ದರೂ ಸ್ವೀಕಾರ ಮಾಡಿ ಅನಾಯಾಸವಾಗಿ ಸಂಸಾರ ಸಾಗರವನ್ನು ದಾಟಿಸ್ತಾರೆ ದಾಸರಂತಾರೆ ಭಾರತಿ ರಮಣ ನಾನಿನಗೆ ಭಾರವೇ ಭಾರತಿ ರಮಣ ನಾನು ನಿನಗೆ ಬಾರಾನ ಇಡೀ ಜಗತ್ತು ದೊಡ್ಡ ದೊಡ್ಡ ಬೆಟ್ಟವನ್ನೇ ಹೊತ್ತ ನಿನಗೆ ನಾನು ಯಾವ ಭಾರ ಹನುಮಂತ ದೇವರು ಆ ಕಥೆಯನ್ನು ಇಲ್ಲಿ ತೋರಿಸ್ತಾರೆ ಇಲ್ಲಿ ಕಥೆ ಏನಂದರೆ ಆ ಬಂಗಾರದ ಪರ್ವತ ಮೈನಾಕ ಅವನಿಗೆ ಒಂದು ಆಸೆ ಹನುಮಂತ ದೇವರಿಗೆ ಒಂದು ಐದು ನಿಮಿಷ ನನ್ನಲ್ಲಿ ಕೂಡಿಸ್ಕೊಂಡ್ರೆ ಅದು ಭಾರಿ ಅಲ್ವಾ ದೊಡ್ಡ ಸ್ವಾಮಿಗಳು ಸನ್ಯಾಸಿಗಳು ಎಲ್ಲೋ ಹೊರಟಿರ್ತಾರೆ ನಿಮ್ಮ ಮನೇಲಿ ಬಂದು ಒಂದು ಐದು ನಿಮಿಷ ಇಟ್ ತೊಗೊಂಡ್ಬಿಟ್ರೆ ಓ ಏನು ಖುಷಿ ಆಗುತ್ತೆ ನಿಮಗೆ ಅಲ್ವಾ ಅಂಥದ್ರಲ್ಲಿ ಜೀವೋತ್ತಮರಾದ ವಾಯುದೇವರು ನಮ್ಮ ಮನೆಗೆ ಬಂದು ಒಂದು ಐದು ನಿಮಿಷ ವಿಶ್ರಾಂತಿ ತೊಗೊಂಡ್ರು ಇದಕ್ಕಿಂತ ಏನು ಅದಕ್ಕೊಂದು ಅಪ್ಲಿಕೇಶನ್ ಹಾಕಿದ್ದ ಸ್ವಾಮಿ ಅವ್ರಿಗೆ ಬಂದಾಗ ನೀವು ನಮ್ಮ ಮನೆಗೆ ಬಂದೇ ಹೋಗಬೇಕು ಅಂತ ಕೊಡುವ ಬಯಕೆ ಅವನಿಗಿದ್ದರೂ ಅದನ್ನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಭಯಕ್ಕೆ ಹನುಮಂತ ದೇವರಿಗೆ ಇರಲಿಲ್ಲ ಇದಕ್ಕೇನು ಕಾರಣ ಅಂತಂದರೆ ಅವರಲ್ಲಿ ಎಣೆ ಇರದಂತಹ ಬಲ ಮತ್ತು ಪರಾಕ್ರಮ ಯಾರಿಗೆ ಎಣೆ ಇಲ್ಲದ ಬಲ ಪರಾಕ್ರಮ ಇದೆ ಅವರಿಗೆ ಶ್ರಮ ಆಗಲಿಲ್ಲ ಹನುಮಂತ ದೇವರು ಈ ಮೂಲಕವಾಗಿ ನಮ್ಮೆಲ್ಲರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ ನೀವು ಶ್ರಮ ಇಲ್ಲದಿರುವಾಗ ವಿಶ್ರಾಂತಿ ಪಡೆಯೋದು ದೈವದ್ರೋಹ ಸುಮ್ ಸುಮ್ಮನೆ ವಿಶ್ರಾಂತಿ ತಗೊಳ್ಳೋದು ಕೈ ಕಾಲೆಲ್ಲ ಚೆನ್ನಾಗಿದೆ ಗಟ್ಟಿಯಾಗಿದ್ದೀರಿ ಅಯ್ಯೋ ನನ್ನ ಕೈಲಿ ಏಕಾದಿಸಿ ಆಗಲ್ಲಪ್ಪ ಅನ್ನೋದಿದೆಯಲ್ಲ ಇದು ದೈವದ್ರೋಹ ಏನೋ ಒಂದು ಮಣ ಶುಗರ್ ಇದೆ ನಿಂತರೂ ಬಿಟ್ಬಿಡ್ತೀರಿ ಕೂತ್ಕೊಂಡ್ರೆ ಬಿದ್ದುಬಿಡ್ತೀರಿ ನಮ್ಮ ಪ್ರಾರಬ್ಧ ಕರ್ಮ ಬಿಡಿ ಏನು ಮಾಡಲಿಕ್ಕಾಗಲ್ಲ ಚೆನ್ನಾಗಿದ್ದೀರಿ ಕೈಕಾಲು ಕಣ್ಣು ಎಲ್ಲ ಗಟ್ಟಿ ಇದೆ ಆಗ ಸುಮ್ಮನೆ ನಾಟಕಕ್ಕೆ ನನ್ನ ಕೈಲಾಗಲ್ಲ ಹಾಗೆ ಆಗಲ್ಲ ಅಂತಂದ್ರಿ ಇದು ದೈವದ್ರೋಹ ಬೆಳಗಾಗೆದ್ದು ಸ್ನಾನ ಮಾಡ್ತೀರಿ ದೇವರ ಮನೆಗೆ ಪೂಜೆಗೆ ಅಂತ ಒಳಗೆ ಹೋಗ್ತೀರಿ ಐದು ನಿಮಿಷ ದೇವ್ರ ಪೂಜೆ ದೇವ್ರ ಪೆಟ್ಟಿಗೆ ತೆಗೆದು ಸಾಲಿಗ್ರಾಮ ಎಲ್ಲ ಬಿಚ್ಚಿಟ್ಟು ಯಾಕೋ ಸ್ವಲ್ಪ ಸುಸ್ತಾಗ್ತಾಯಿದೆ ಒಂದು ಐದು ನಿಮಿಷ ಮಲ್ಕೊಂಡು ಬರ್ತೀನಿ ಅಂತ ಬೆಡ್ರೂಮ್ಗೆ ಹೋಗಿ ಮಲ್ಗಿ ಮತ್ತೆ ಬರ್ತೀರಾ ಹಾಗೆ ಅಭಿಷೇಕ ಮಾಡಿ ಇನ್ನೊಂದು ಐದು ನಿಮಿಷ ರೆಸ್ಟ್ ಅಂತ ಹೋಗ್ತೀರಾ ಹೇಗೆ ಒಮ್ಮೆ ದೇವರ ಪೂಜೆಗೆ ಅಂತ ದೇವರ ಮನೆಯನ್ನು ಹೊಕ್ಕವ ಪೂಜೆಯೆಲ್ಲ ಮುಗಿಸುವ ತನಕ ಮಧ್ಯ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಭಯಕ್ಕೆ ಬರೋಲ್ಲ ಹಾಗೆ ಪರಿ ಪರಿ ಕೆಲಸವು ಪರಮಾತ್ಮ ನಿನ್ನ ಅಂತ ಮಾಡುವ ಭಾವನೆ ಇದ್ದವನಿಗೆ ಮದ್ಯ ವಿಶ್ರಾಂತಿ ತೆಗೆದುಕೊಳ್ಳುವ ಭಾವನೆಯೇ ಬರಲ್ಲ ನೋಡಿ ಯಾರು ನಿಶ್ಚಕ್ರ ಏಕಾದಶಿ ಮಾಡ್ತಾರೆ ಉಪವಾಸ ವ್ರತಾದಿಗಳನ್ನು ಮಾಡ್ತಾರೆ ತುಂಬ ದಿನದಿಂದ ಮಾಡ್ಕೊಂಡು ಬಂದಿದ್ದಾರೆ ಅನಾಯಾಸವಾಗಿ ಮಾಡ್ತಿರ್ತಾರೆ ಆ ಏಕಾದಶಿ ದಿನ ಅವ್ರ ಮುಂದೆ ಎಷ್ಟೇ ಆಂಬಡೆ ಕರೀರಿ ಬೋಂಡ ಕರೀರಿ ಅವ್ರ ಮನಸ್ಸು ಹೋಗೋದೇ ಇಲ್ಲ ಯಾಕೆಂದರೆ ಮಾನಸಿಕವಾಗಿ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಯಾರಿಗೆ ಆ ಸ್ಥಿರತೆ ಇಲ್ಲ ಏಕಾಗ್ರತೆ ಇಲ್ಲ ಯಾರ ಮನಸ್ಸು ಹೊಯ್ದಾಡ್ತಿರುತ್ತೆ ಅವ್ರಿಗೆ ಮಾತ್ರ ಪ್ರಾಬ್ಲಮ್ ಹಾಗಾದ್ರೆ ನೀವು ದೇವರ ಪೂಜೆಗೆ ಹೋಗುವಾಗ ದೇವರ ಪೂಜೆ ಅನ್ನುವ ಭಾವನೆ ನಿಮ್ಮ ಮನಸ್ಸಿಗೆ ಬಂದಿತ್ತು ಅಂತಾದರೆ ಅಲ್ಲಿ ವಿಶ್ರಾಂತಿ ಅವಶ್ಯಕತೆಯೇ ಇಲ್ಲ ಮತ್ತಿನ್ನು ವಾಯುದೇವರ ಮಹಿಮ ಅಷ್ಟೇ ಅಲ್ಲ ಸಮುದ್ರ ದಾಟುವಾಗ ಮಾತ್ರ ಅವರು ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲ ಅಷ್ಟೇ ಅಲ್ಲರಿ ಜಗತ್ತಿನ ಎಲ್ಲ ಜೀವರ ಒಳಗೆ ಇವರಿದ್ದಾರೆ ಯಾರು ಈ ಹನುಮಂತ ದೇವರಿದ್ದಾರೆ ಇದ್ದೇನು ಮಾಡ್ತಾ ಇದ್ದಾರೆ ಎಲ್ಲರ ಉಸಿರಾಟಕ್ಕೆ ಕಾರಣವಾಗಿದ್ದಾರೆ ಇಪ್ಪತ್ತೊಂದು ಸಾವಿರದ ಆರು ನೂರು ಮಂತ್ರಗಳನ್ನು ಜಪ ಮಾಡ್ತಾ ನಮ್ಮ ನಾಲ್ಕು ಶರೀರದ ಒಳಗೆ ಅದಿರುದ್ಧ ಸ್ಥೂಲ ಸೂಕ್ಷ್ಮ ಸ್ವರೂಪ ಎಲ್ಲ ದೇಹದ ಒಳಗೆ ಕೂತು ಜಪ ಮಾಡ್ತಿದ್ದಾರಲ್ಲ ಬೇರೆಲ್ಲ ದೇವತೆಗಳು ವಿಶ್ರಾಂತಿ ತೆಗೆದುಕೊಳ್ತಾರೆ ಕಣ್ಣಿಗೆ ಅಭಿಮಾನಿ ಸೂರ್ಯ ಕೈಗೆ ಅಭಿಮಾನಿ ಇಂದ್ರ ಎಲ್ಲರೂ ರೆಶ್ಟ್ ತಗೊಳ್ತಾರ್ರಿ ಆದರೆ ರೆಸ್ಟೇ ಇಲ್ಲದೆ ನಿರಂತರವಾಗಿ ಜಪ ಮಾಡ್ತಾ ಕಾರ್ಯ ಮಾಡುವವರು ಹನುಮಂತ ದೇವರು ಅವರಿಗೆ ಸದಾ ಗತಿಶೀಲರು ಅಂತ ಕರೀತಾರೆ ಯಾವಾಗಲೂ ಚೇಷ್ಟೆಯನ್ನು ಮಾಡ್ತಾರೆ ವ್ಯಾಪಾರವನ್ನು ಮಾಡ್ತಾರೆ ಭಗವದ್ ವ್ಯಾಪಾರವನ್ನು ಭಗವಂತನ ಕುರಿತು ಜಪವನ್ನು ನಿರಂತರ ಮಾಡ್ತಾರೆ ನೋಡಿ ನಮ್ಮ ಮನೆಯಲ್ಲೆಲ್ಲ ನಾವು ಟಿ ವಿ ನೋಡಿ ಸಾಕಾಯ್ತಪ್ಪ ಅಂಥೇಳಿ ಕಣ್ಮುಚ್ಕೊಂಡ್ಬಿಡ್ಬೋದು ನೋಡದೆ ಇರಬಹುದು ಪುರಾಣ ಕೇಳಿ ಕೇಳಿ ಸಾಕಾಗಿದೆ ಕಿವಿ ಮುಚ್ಕೋಬೋದು ಓಡಾಡಿ ಓಡಾಡಿ ಸಾಕಾಗಿದೆ ಒಂದು ಕಡೆ ಕೂತ್ಕೋಬೋದು ತಿನ್ 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 ಬೇಜಾರಾಗಿದೆ ಅಂತ ಉಪವಾಸ ಕೊಡ್ಬೋದು ಅಲ್ವಾ ಆದರೆ ಉಸಿರಾಡು ಉಸಿರಾಡು ಸಾಕಾಗಿದೆ ಆಚಾರ ಅದಕ್ಕೆ ಎರಡು ದಿವಸ ಉಸಿರು ಬಿಟ್ಬಿಡ್ತೀನಿ ಅಂದ್ರೆ ಎರಡು ದಿವಸನಾ ಎರಡು ನಿಮಿಷ ಬಿಟ್ಬಿಟ್ರೆ ರಾಮನಾಮ್ ಸತ್ಯ ಹೇ ಅಮ್ಮನ ಹೊಟ್ಟೆಯ ಒಳಗೆ ಜೀವ ಪ್ರವೇಶ ಆದಾಗಿನಿಂದ ಹಿಡಿದು ಕಟ್ಟಿಗೆ ಮಧ್ಯ ದೇಹವನ್ನು ಇಡುವ ತನಕ ಎಡ ಬಿಡದೆ ವಿಶ್ರಾಂತಿರಹಿತವಾಗಿ ಕೆಲಸ ಮಾಡೋ ಜನ ಯಾರು ಜೀವೋತ್ತಮರಾದ ವಾಯುದೇವರು ಎಂಥ ವ್ಯಾಪಾರ ಅವ್ರದ್ದು ಎಂಥ ವಾಯುದೇವರನ್ನ ನಾವು ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ ವಾಯುದೇವರಿಗೆ ಪಂಡಿತಾಚಾರ್ಯರು ತಾಯಿ ಅಂತ ಸ್ತೋತ್ರ ಮಾಡಿದ್ದಾರೆ ಮಾತಮ್ಮೆ ನೀವು ನನಗೆ ಅಮ್ಮ ಅಂತ ಅದು ಅಮ್ಮ ಅವರೇನು ಲೇಡಿನ ನಾ ಅಮ್ಮ ಅಂದರೆ ಹಾಗೆ ಹೇಳಿದ್ದಲ್ಲರಿ ನೀವು ಯಾರನ್ನ ಅಮ್ಮ ಅಂದ್ಕೊಂಡಿದ್ದೀರಿ ಅಂಥ ಕೋಟಿ ಕೋಟಿ ಅಮ್ಮನಿಗಿಂತಲೂ ಗ್ರೇಟ್ ಅಮ್ಮ ವಾಯುದೇವರು ಅದು ಯಾಕೆ ಯಾಕೆ ಗೊತ್ತಾ ಈ ಅಮ್ಮನಿಗೆ ಅಮ್ಮ ಅಂತ ಯಾಕಂತಾಳೆ ಅಂತಾರೆ ಜಗತ್ತು ಅಂದರೆ ಈ ನೋಡಿ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಅವು ನಾಲ್ಕು ತಿಂಗಳು ವರ್ಷದ ಒಳಗಿನ ಪುಟ್ಟ ಮಕ್ಕಳು ಹೊಲಸು ಮಾಡ್ಕೊಳತ್ವೆ ಮೈ ಮಲಮೂತ್ರಗಳ ವಿಸರ್ಜನೆ ಮಾಡ್ಕೊಳ್ಳುತ್ತೆ ಮೂಗಲ್ಲಿ ಧಾರಾಕಾರವಾಗಿ ಬರುತ್ತೆ ಆದರೆ ಇಂಥ ಮಗುವನ್ನು ಸ್ವಚ್ಛ ಮಾಡಿದ ಮೇಲೆ ತಂದೆ ಬೇಕಾದರೆ ಮುದ್ದು ಮಾಡ್ತಾನೆ ನನ್ನ ಬಂಗಾರ ನನ್ನ ಚಿನ್ನ ಅಂತ ಅದೇ ಎರಡು ಮೂಗಲ್ಲೂ ಸೋರಿಸ್ಕೊಂಡು ಬಂದರೆ ನಿಮ್ಮ ಅಮ್ಮಮ್ಮ ಎಲ್ಲೇ ಹೋಗಲ್ಲೇ ಅಂತ ಬೈದು ಬೈದು ಕಳಿಸ್ತಿರ್ತಾನೆ ಅಲ್ವಾ ಆ ಮಗುವಿನ ಮಲಮೂತ್ರಗಳನ್ನು ಶುದ್ಧ ಮಾಡಿ ಮಗುವಿನ ಕೊಳೆಯನ್ನು ಕಳೆದು ಪರಿಶುದ್ಧ ಮಾಡುವವಳಿಗೇನು ಹೆಸರು ಅಮ್ಮ ಅಲ್ವಾ ಈ ಅಮ್ಮ ಆ ಮಗುವಿಂದು ಒಂದು ವರ್ಷ ಮಾಡ್ತಾಳೆ ಎರಡು ವರ್ಷ ಮಾಡ್ತಾಳೆ ಗ್ರಾಚಾರ ಕೆಟ್ಟರೆ ಹತ್ತಿಪ್ಪತ್ತು ಮಾಡ್ತಾಳೆ ಕಡೆಗೆ ಅವಳೇ ಅಂತಾಳು ನನ್ನ ಕೈಲಾದಷ್ಟು ಮಾಡಿದೆ ಇನ್ನೂ ಆಗಲ್ಲ ಅಂತ ಅಲ್ವಾ ಆದರೆ ಹುಟ್ಟಿದಾಗಿನಿಂದ ಹಿಡಿದು ಸಾಯುವ ಪರ್ಯಂತರವಾಗಿ ನಮ್ಮ ದೇಹದ ಒಳಗಿರುವ ಮಲವನ್ನು ಕೊಳೆಯನ್ನು ಹೊಲಸನ್ನು ಹೊರಗೆ ಹಾಕುವ ಅಮ್ಮ ಯಾರು ನಿಮಗೆ ಒಂದು ಎರಡು ದಿನ ಒಳಗಿನ ಕೊಳೆ ಹೊರಗೆ ಹೋಗದೆ ಇದ್ದರೆ ಮಲಮೂತ್ರಗಳು ಬಂದಾಯಿತು ಅಂದರೆ ಇಂದಿರಾರೋಹಣ ಗೋವಿಂದ ಓ ಅಪಾನ ವಾಯು ಅಂತ ವಾಯುದೇವರಲ್ಲಿ ಪಂಚಪ್ರಾಣರೂಪನೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅದರಲ್ಲಿ ಅಪಾನ ನಾಮಕ ವಾಯುದೇವರು ತಿಂದ ಪದಾರ್ಥದ ಒಳಗಿನ ವೇಸ್ಟ್ ಭಾಗವನ್ನು ಮಲವನ್ನಾಗಿ ಮಾಡಿ ನಮ್ಮ ದೇಹದಿಂದ ನಿರಂತರ ಹೊರಗೆ ಹಾಕ್ತಾಯಿದ್ದಾರೆ ನಿತ್ಯದಲ್ಲಿ ನಮ್ಮನ್ನು ಫ್ರೆಶ್ ಮಾಡುವ ಅಮ್ಮ ಯಾರು ಬದುಕಿನ ಉದ್ದಕ್ಕೂ ಜನ್ಮ ಜನ್ಮಾಂತರಕ್ಕೂ ಈ ಕೆಲಸ ಮಾಡೋರು ಯಾರು ಹನುಮಂತ ದೇವರಿಗೆ ನಾವು ಎಷ್ಟು ಕೈ ಮುಗಿಬೇಕ್ರಿ ಆ ತತ್ವ ವಾಯುದೇವರ ಜೀವೋತ್ತಮತ್ವ ತತ್ವ ಆದ್ದರಿಂದ ಇಡೀ ದಿನದ ಒಟ್ಟು ಕಾಲ ಜೀವನದ ಒಟ್ಟು ಕಾಲದಲ್ಲಿ ಜೀವರ ಜಾತದ ಒಳಗಿದ್ದು ನಿರಂತರ ಕೆಲಸ ಮಾಡುವ ಹನುಮಂತ ದೇವರಿಗೆ ಶ್ರಮ ಅನ್ನೋದೇ ಇಲ್ಲ ಆದ್ರಿಂದಲೇ ಆದ್ರಿಂದಲೇ ದೇವತೆಗಳ ಮಧ್ಯದಲ್ಲಿ ವಾಯುದೇವರಿಗೆ ಒಂದು ವಿಶಿಷ್ಟಸ್ಥಾನ ವಾಯುರ್ಭೀಮೋ ಭೀಮನಾದೋ ಭೀಮನಾದೌ ಮಹೌಜ ಪ್ರಾಣಿಭೂತ ಅನಾವೃತ್ತಿರ್ದೇಹಿಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ ಯಾರು ಇಲ್ಲ ಅಂತಾದರೆ ಎಲ್ಲ ಇದ್ದು ಪ್ರಯೋಜನ ಇಲ್ಲವೋ ನಿಮಗೊಂದು ದಂಡ ಹೇಳ್ತೀನಿ ಪುರಾಣ ಹೇಳಲ್ಲ ಕೆಲವರು ಸತ್ತು ಹೋಗ್ತಾರೆ ಸತ್ತು ಹೋದಾಗ ಆ ಗಂಡನೋ ಹೆಂಡತಿಯೋ ಅಪ್ಪನೋ ಮಗನೋ ಆ ಹೆಣವನ್ನು ನೋಡ್ತಾ ಆಚಾರ್ಯ ಕಣ್ಣು ಚೆನ್ನಾಗಿತ್ತು ಮೂಗು ಚೆನ್ನಾಗಿತ್ತು ಕೈ ಚೆನ್ನಾಗಿತ್ತು ಕಾಲು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಪ್ರಾಣ ಒಂದಿಲ್ಲ ಇಟ್ಕೊಳಕ್ಕಾಗತ್ತ ಕಣ್ಣು ಹೋಗಿಬಿಟ್ಟಿದೆ ಇರ್ತಾರೆ ಕಾಲು ಹೋಗಿಬಿಟ್ಟಿದೆ ಇರ್ತಾರೆ ಎಲ್ಲ ಹೋದರೂ ಇರ್ಬೋದು ಯಾರು ಹೋದರೆ ಇರಲಿಕ್ಕೇ ಆಗಲ್ವೋ ಯಾರ ಇರುವಿಕೆಯಿಂದ ನಮ್ಮ ಇರುವಿಕೆ ಸಾಧ್ಯ ಆಗಿದೆಯೋ ಅಂಥವ್ರು ಯಾರು ವಾಯುದೇವರು ಜಯ ಜಯತು ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸ ಸದ್ಧಾಮ ಮಧ್ವನಾಮ ಅಂತ ವರ್ಣನೆ ಮಾಡಿದ್ದಾರೆ ಇದು ಒಂದು ಆದರೆ ಮೈನಾಕ ಪರ್ವತಗೆ ನಿರಾಸೆ ಆಗಬಾರ್ದು ಹನುಮಂತ ದೇವರನ್ನ ಕರೆದೇರಿ ರೀ ಸಿಗಲಿಲ್ಲ ರೀ ನಮ್ಮಂಥ ಸಣ್ಣ ಪುಟ್ಟ ಜನರ ಪಾದ ಪೂಜೆಯನ್ನು ಸ್ವಾಮಿಗಳು ಸ್ವೀಕಾರ ಹೀಗೆ ಅವನು ಬೇಜಾರು ಮಾಡಿಕೊಳ್ಬಾರ್ದು ಅಂತೇಳಿ ಹನುಮಂತ ದೇವರು ಪರ್ವತವನ್ನು ಆಲಿಂಗನ ಮಾಡ್ಕೊಂಡು ಹೋಗಿದ್ದಾರೆ ಅವ್ರ ಮನೆಗೆ ಭಿಕ್ಷಕ್ಕೆ ಬರೆದಿದ್ದರೂ ಕೂಡ ಸ್ವಾಮಿಗಳು ಆ ದಾರಿಲು ಹೋಗುವಾಗ ಯಾರು ಕರೆದಿರ್ತಾನೋ ಆ ಯಜಮಾನೇ ಬಾಯಿಲಿ ಇಂತ ಕರೆದು ಅವನ ಕೈ ಹಿಡ್ಕೊಂಡು ಒಂದು ಎರಡು ನಿಮಿಷ ವಾಕ್ ಮಾಡಿಬಿಟ್ರೆ ಎಷ್ಟು ಖುಷಿ ಅವನಿಗೆ ಯಾವ ಕೈ ಆಚಾರ್ಯರ ಕರಾರ್ಚಿತವಾದ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡುತ್ತೋ ಆ ಕೈ ನಮ್ಮ ಸ್ಪರ್ಶ ಮಾಡಿದ್ರೆ ತಲೆ ಮೇಲೆ ಕೈ ಇಟ್ಟರೆ ಇಷ್ಟು ಸಂತೋಷ ಆಗೋದಾದರೆ ಜಗತ್ಪ್ರಭುವಾದ ರಾಮಚಂದ್ರದ ಪಾದವನ್ನು ನಿರಂತರ ಸೇವೆ ಮಾಡುವ ಹನುಮಂತ ದೇವರು ಆಲಿಂಗನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಯಾರ ಹೃದಯದಲ್ಲಿ ಅಳಿಯದೆ ಅಚ್ಚಳಿಯದೆ ಉಳಿದಿರುವ ರಾಮದೇವರನ್ನು ಹೃದಯದ ತುಂಬ ಹೊತ್ತಿದ್ದಾರೋ ಅಂತಹ ಹನುಮಂತ ದೇವರ ಆಲಿಂಗನ ಸಿಕ್ಕಿದೆ ಅಂದರೆ ಯಾವ ದೇಹವನ್ನು ರಾಮದೇವರು ಆಲಿಂಗನ ಮಾಡಿಕೊಂಡಿದ್ದಾರೋ ಆ ಹನುಮಂತ ದೇವರು ಇವನನ್ನು ಆಲಿಂಗನ ವಿಧಿಕ್ಕಿಂತ ಇನ್ನೇನು ಬೇಕು ರೀ ನೋಡಿ ವಾಯುದೇವರ ಅನುಗ್ರಹ ಆದರೆ ನಿಮಗೆ ಯಾರು ಭಯ ಇಲ್ಲ ಅಂತ ಈ ಪರ್ವತಕ್ಕೆ ಯಾರು ಭಯ ಇತ್ತು ಒಂದು ಭಯ ಯಾವಾಗಲೂ ಇತ್ತು ಏನೋ ಆವಾಗ ಪರ್ವತಗಳ ರೆಕ್ಕೆಯನ್ನು ಇಂದ್ರದೇವರು ಕತ್ತರಿಸಿದು ನಾನೊಬ್ಬ ಮಿಸ್ ಆಗಿದ್ದೀನಿ ಇನ್ಯಾವತ್ತಾರು ಇಂದ್ರದೇವರು ಕಣ್ಣಿಗೆ ಬಿದ್ದರೆ ಖಂಡಿತ ನನ್ನ ರೆಕ್ಕೆನ ಕತ್ತರಿಸ್ತಾರೆ ಈ ಭಯ ಇತ್ತದಕ್ಕೆ ಆದರೆ ಯಾವಾಗ ಹನುಮಂತ ದೇವರ ಆಲಿಂಗನ ಸಿಕ್ಕಿಬಿಡ್ತೋ ಅದು ಹನುಮಂತ ದೇವ್ ಸುಮ್ಮ ಆಲಿಂಗನ ಒಳಗೆ ಮಾಡಿಕೊಂಡಿಲ್ಲ ಅವ್ರನ್ನ ತಬ್ಬಿ ಸ್ವಲ್ಪ ದೂರ ಹಾರದ್ರಂತೆ ಇದು ಎಲ್ಲ ಕಡೆ ವೈರಲ್ ಆಯಿತು ಎಲ್ಲ ಕಡೆ ನ್ಯೂಸ್ ಗೊತ್ತಾಯಿತು ಅದು ಇಂದ್ರದೇವರಿಗೂ ಗೊತ್ತಾಯಿತು ಇಂದ್ರದೇವರು ಓಡ್ಕೋತಾ ಬಂದು ಓ ನೀವು ವಾಯುದೇವ್ರ ಕಡೆನೇನಪ್ಪ ನಮಗೆ ಗೊತ್ತಿರಲಿಲ್ಲ ನಿಂತಂಟೆಗೆ ನಾನು ಬರಲ್ಲ ಅಭಯಂತೆ ಪ್ರವ ಪ್ರಯಚ್ಛಾಮಿ ತಿಷ್ಟಸೌಮ್ಯ ಯಥಾ ಸುಖಂ ವಾಲ್ಮೀಕಿ ರಾಮಾಯಣದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ ಇಂದ್ರದೇವರು ಬಂದು ಮೈನಾಕ ಪರ್ವತನಿಗೆ ಹೇಳ್ತಾರೆ ಅಭಯಂತೆ ಪ್ರಯಚ್ಛಾಮಿ ತಿೌಮ್ಯ ಯಥಾ ಸುಖಂ ನಿನಗೆ ನಾನು ಅಭಯ ಪ್ರದಾನ ಮಾಡಿದ್ದೇನೆ ನೀನು ಎಲ್ಲಿ ಬೇಕಾದರೂ ಇರಬಹುದು ನಿನ್ನ ರೆಕ್ಕೆ ತಂಟೆಗೆ ನಾನು ಬರಲ್ಲ ಯಾಕಂದರೆ ಸಾಖ್ಯಂ ಕೃತ ತ್ವಯಾ ಸೌಮ್ಯ ವಿಕ್ರಾಂತಸ್ಯ ಹನುಮತಃ ದೇವರಿಗೆ ಸೇವಾ ಮಾಡುವ ಭಾವನೆಯಿಂದ ಮುಂದೋಗಿ ಅವರನ್ನು ಕರೆದಿಯಲ್ಲ ಮುಗೀತು ಕ್ರಮತೋ ಯೋಜನಶತ ನಿರ್ಭಯಸ ಭಯ ಸತಿ ಹಿತಾಯೈವ ಯಾತಿ ದಾಶರಥೇರ್ ಹರಿ ಸತ್ಕ್ರಿಯಾಂ ಕೂರ್ವತಾಂ ತೋಷಿತೋಸ್ಮಿ ಬೃಷಂ ತ್ವಯ ನಿನ್ನಿಂದ ನಾನು ಬಹಳವಾಗಿ ಸಂತೋಷಪಟ್ಟಿದ್ದೇನಪ್ಪ ಯಾಕಂದರೆ ದೇವರಿಗೆ ನೀವು ಮಾಡಿದಿಯಲ್ಲ ರಾಮಪ್ರಿಯನಾದ ಹನುಮಂತನಿಗೆ ಸೇವೆ ಮಾಡಿದರೆ ನನಗೆ ಸಂತೋಷ ಆಯಿತು ಈ ಕಥೆ ಒಳಗೊಂದು ಕತೆ ಇದೆ ನೀವು ಒಬ್ಬ ಹನುಮಂತ ದೇವರಿಗೆ ಹಿಡಿದಿರಿ ಅಂತಾದರೆ ಉಳಿದೆಲ್ಲ ದೇವತೆಗಳಿಗೆ ಸಂತೋಷ ಆಗುತ್ತೆ ಒಬ್ಬ ಹನುಮಂತನನ್ನು ಬಿಟ್ಟರೆ ಉಳಿದೆಲ್ಲ ದೇವತೆಗಳು ಸಿಟ್ಟು ಗೆಳ್ತಾರೆ ಅದಕ್ಕೆ ನಾವೇನು ಮಾಡಬೇಕಾದರೂ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಅಂದ್ಬಿಟ್ರೆ ಹಿಂದಿನ ಮುಂದಿನ ಎಲ್ಲ ದೇವತೆಗಳು ಆನಂದವನ್ನು ಪಡುವಂಥದ್ದು ಅಂತ ತೋರಿಸ್ತಾ ಇದ್ದಾರೆ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಸತಾಂ ಪ್ರಸತ್ಯೈಚ ನಿರಂತರಾಯ ದೇವರ ಅನುಗ್ರಹ ಆಗಬೇಕಂದ್ರೆ ನೀವೇನು ಹೊಸ ಪ್ರೋಗ್ರಾಮ್ ಹಾಕ್ಕೋಬೇಡಿ ಸಜ್ಜನರ ಮನಸ್ಸು ಸಂತೋಷ ಆಗುವಂತೆ ನಿಮ್ಮ ನೆಡೆ ನುಡಿಯನ್ನು ತಿದ್ದಿಕೊಳ್ಳಿ ನಿಮ್ಮ ನೆಡೆಯಿಂದ ನಿಮ್ಮ ನುಡಿಯಿಂದ ನಿಮ್ಮನ್ನು ಹೆತ್ತ ಹೊತ್ತ ಗುರುಗಳು ಹಿರಿಯರು ತಂದೆ ತಾಯಿಗಳು ಸಂತೋಷ ಪಟ್ಟರೆ ಅದೇ ದೇವರ ಸಂತೋಷ ಅದಕ್ಕಿಂತ ಮಿಗಿಲಾದ ಸಂತೋಷ ಮತ್ತಿನ್ನೊಂದಿಲ್ಲ ಅಂತ ಸತಾಂ ಪ್ರಸತ್ಯೈಚ ಸಜ್ಜನ ಶಿಖಾಮಣಿಗಳಾದ ಹನುಮಂತ ದೇವರ ಪ್ರಸನ್ನತೆಯನ್ನು ಮೈನಾಕ ಪರ್ವತ ಮಾಡಿದ್ದರಿಂದ ಇಂದ್ರಾದಿ ದೇವತೆಗಳು ಸ್ವಯಂ ಭಗವಂತ ಸಂತೋಷಪಟ್ಟ ಅಂತ ಒಂದು ಕತೆ ಇನ್ನೂ ಒಂದು ಕಥೆ ಇದೆ ಅದು ಏನು ಅಂತ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು